ಮಾರ್ಕನ ಬರದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡೋಣ ಆ ಮಾರ್ಕನ ಸುವಾರ್ ಒಂದನೇ ಅಧ್ಯಾಯ ಒಂದರಿಂದ ಎಂಟನ ವಚನ ತನಕ ಗೌರವ ಸೃಷ್ಟು ಓದ್ಬೇಕಾಗಿ ನಾನು ಕೇಳ್ಕೊತೇನೆ ಮಾರ್ಕನು ಬರೆದ ಸುವಾರ್ತೆ ಸ್ಥಾನಿಕನಾದ ಯೋಹನನ ವಿಷಯ ದೇವಕುಮಾರನಾದ ಯೇಸುಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು ಇಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡವನೆಂತಲೂ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂತಲೂ ಪ್ರವಾದಿಯಾದ ಏಷಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯುಹಾನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಸ್ಥಾನ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿಯೇ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದ್ದನು ಆಗ ಯುದಾಯ ಸೀಮೆಯೆಲ್ಲವೂ ಎರಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ಧಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ಈ ಯೋಹಾನನ್ನು ಒಂಟೆಯ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡು ಸೊಂಟಕ್ಕೆ ತೊಗಲಿನ ನಡುಕೊಟ್ಟನ್ನು ಕಟ್ಟಿಕೊಂಡಿದ್ದನು ಅವನು ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡು ಮಾಡುತ್ತಿದ್ದನು ಅವನು ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಆತನ ಕೆರೆಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ನಾನು ನಿನಗೆ ನೀರಿನ ಸ್ನಾನ ಮಾಡಿಸಿದೆನು ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು

ಯೇಸುವಿನ ಬಾಪ್ಲೀಸ್ವ ಮತ್ತು ಶೋಧನೆ ಆ ದಿವಸಗಳಲ್ಲಿ ಅದೇ ಆದದ್ದೇನೆಂದರೆ ಏಸು ಗಲಯದಿಂದ ನಜರಿನಿಂದ ಬಂದು ಯೋಧನಿನಲ್ಲಿ ಯೋಹನಿಂದ ಬಾಸ್ಭಸ್ಮ ಮಾಡಿಸಿಕೊಂಡನು ಮತ್ತು ಆತನು ನೀರಿನೊಳಗಿಂದ ಮೇಲಕ್ಕೆ ಬಂದ ಕೂಡಲೇ ಆಕಾಶಗಳು ತೆರೆದುದನ್ನು ಆತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬರುವುದನ್ನು ಯೋಹೋನನ್ನು ಕಂಡನು ಆಗ ನಾನು ಬಹಳವಾಗಿ ಮೆಚ್ಚಿಕೊಂಡಿರುವ ಪಿಯನಾದ ನನ್ನ ಮಗನು ನೀನೆ ಎಂಬ ಧ್ವನಿಯು ಆಕಾಶದಿಂದ ಬಂದಿತ್ತು ತಕ್ಷಣವೇ ಆತ್ಮನು ಆತನನ್ನು ಅಡವಿ ಒಳಗೆ ನಡೆಸಿದನು ಆತನು ನಲವತ್ತು ದಿವಸ ಅಡವಿಯಲ್ಲಿ ಸೈತಾನನಿಂದ ಶೋಧಿಸಲ್ಪಡುತ್ತಾ ಕಾಡು ಮೃಗಗಳೊಂದಿಗೆ ಇದ್ದನು ಮತ್ತು ದೂತರು ಆತನನ್ನು ಉಪಚರಿಸಿದರು ಯೋಹನನು ಸೆರೆಯಲ್ಲಿ ಹಾಕಲ್ಪಟ್ಟ ತರುವಾಯ ಏಸು ಗಲಿಯಾಯಕ್ಕೆ ಬಂದು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಕಾಲವು ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪವಾಗಿದೆ ನೀವು ಮನ ಮನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು ಏಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದು ಆತನು ಗೆಲ್ಲೆಯ ಸಮುದ್ರದ ಬಳಿಯಲ್ಲಿ ತಿರು ತಿರುಗಾಡುತ್ತಿರುವಾಗ ಸಿಮೋನನು ಅವನ ಸಹೋದರನಾದ ಆಂದ್ರೆಯನೂ ಸಮುದ್ರದಲ್ಲಿ ಬಲೆ ಬೀಸುತ್ತಿರುವುದನ್ನು ಆತನು ಕಂಡನು ಯಾಕೆಂದರೆ ಅವರು ಬೆಸ್ತರಾಗಿದ್ದರು ಏಸು ಅವರಿಗೆ ನೀವು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗುವಂತೆ ನಾನು ನಿಮ್ಮನ್ನು ಮಾಡುವೆನು ಅಂದನು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಬಿಟ್ಟು ಆತನನ್ನು ಹಿಂಬಾರಿಸಿದರು ಆತನು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಜಬದಾಯನ ಮಗನಾದ ಯಾಕೋಬನೂ ಅವನ ಸಹೋದರನಾದ ಯೋಹವನನ್ನು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದನ್ನು ಕಂಡನು ಕೂಡಲೇ ಆತನು ಅವರನ್ನು ಕರೆದನು ಮತ್ತು ತಮ್ಮ ತಂದೆಯಾದ ಜಬದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು ఇప్ప కమలమ్మ స ఓద్ కమలమ్మ సార్

ಬಳಿಕ ಅವರು ಕೆಪೋ ಎಂಬ ಊರಿಗೆ ಸೇರಿದ್ದರು ಕೂಡಲೇ ಸಬ್ಬದ್ ದಿನದಲ್ಲಿ ಯೇಸು ಸಭಾ ಮಂದಿರ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದ್ದನು ಜನರು ಆತನ ಉಪದೇಶಕ್ಕೆ ಅತ್ಯಾಚ ಅತ್ಯಾಚಾರ್ಯ ಪಟ್ಟರು ಯಾಕಂದರೆ ಆತನು ಶಾಸ್ತ್ರಗಳ ಶಾಸ್ತ್ರಗಳಂತೆ ಉಪದೇಶ ಮಾ ವಿದ್ದವನ್ ವಿದ್ದವನಂತೆ ಅವರಿಗೆ ಉಪದೇಶ ಮಾ ಮಾಡುತ್ತಿದ್ದನು ಆಗ ಅವರು ಅವರ ಸಭಾ ಮಂದಿರದಲ್ಲಿ ದೇವ್ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು ಆ ದೆವ್ವವು ನಸರೇತಿನ ಏಸುವೆ ನನ್ನ ಗೊಡವೆ ನಿನಗೇಕೆ ನನ್ನನ್ನು ಸ ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬ ಬಲ್ಲೆನು ನೀನು ದೇವರು ಪ್ರತಿ ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿದನು ಏಸು ಅದನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ಹೋಗು ಎನ್ನ ಎನ್ನಾಲ್ ಎನ್ನಲಾಗಿ ಆ ದೆವ್ವವು ಅವನನ್ನು ಒತ್ತ ಒತ್ತರಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು ಅದಕ್ಕೆ ಎಲ್ಲರೂ ಬೆರಗಾಗಿ ಇದೇನ್ ಇದೇನಿರಬಹುದು ಇದು ಹೊಸ ಉಪದೇಶ ಇದ್ ಇದನ್ನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮ ತಮ್ಮೊಳಗೆ ವಿಚಾರ ವಿಚಾರ ಮಾಡಿಕೊಂಡರು ಕೂಡಲೇ ಆತನ ಸುದ್ದಿಯು ಗಲೀಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು ಆಮೇಲೆ ಅವರು ಶಬಾಮಂದಿರದಿಂದ ಹೊರಟು ಯಾಕೋಬ ಯೋಹಾನನ ಸಂಗಡ ಸೀಮೋನ ಆಂದ್ರೇಯರ ಮನೆಗೆ ಬಂದರು ಅಲ್ಲಿ ಸೀಮೋನನ ಹತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆಯು ಅವರಿಗೆ ಉಪಚಾರ ಮಾಡಿದಳು ಸಂಜೆಯಾಗಿ ಹೊತ್ತು ಮುನ್ ಮುನುಗಿದ ಮೆ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು ಊರೆಲ್ಲ ಬಾಗಲಿನ ಮುಂದೆ ಒಟ್ಟು ಕೂಡಿ ಕೂಡಿತ್ತು ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದ ತಿಳಿದ ತಿಳಿದುದರಿಂದ ಆತನು ಅವುಗಳನ್ನು ಮಾತನಾಡಿಸಲಿಲ್ಲ ಏಸು ಸುವಾರ್ತೆಯನ್ನು ಸಾರುತ್ತ ಗಲೀಲಾಯದಲ್ಲಿ ಸಂಚರಿಸಿದ್ದು ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಹೆದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕ್ ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರ ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಬಳಿಕ ಆತನು ಗಲೀಲಾಯದಲ್ಲೆಲ್ಲ ಹೋಗಿ ಅವರ ಸಭಾ ಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕಣಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾ ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು ಹಾಗೆ ಆಗ ಯೇಸು ಅವನಿಗೆ ಯಾರಿಗೂ ಏನು ಹೇಳಬೇ ಬೇಲಬೇಡ ನೋಡು ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋ ತೋರಿಸಿ ಮೋಸೆಯು ನೇಮಕ ಮಾಡಿರುವವದನ್ನು ಅರ್ಪಿಸಿ ಅರ್ಪಿಸಿ ನಿನ್ನ ಶುದ್ಧ ಶುದ್ಧಾತರವನ್ನು ನೆರವೇರಿಸು ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಬಿಟ್ಟನು ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದರಿಂದ ಏಸು ಬಹಿರಂಗ್ ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳದಲ್ಲಿ ಇದ್ದನು ಮತ್ತು ಜನರು ನಾಲ್ಕು ಗಂಟೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಮಾರ್ಕರ ಬರೆದ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡು ವಚನ ಗಂಗಮ್ಮ ಸಿಸ್ಟರ್ ಓದಕ್ಕ ಕೇಳ್ಕೊಳ್ತೇವೆ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ಯೇಸು ಒಬ್ಬ ರೋಗಿ 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 ಪಾಪವನ್ನು ಕ್ಷಮಿಸಿದ್ದಕ್ಕೆ ಶಾಸ್ತ್ರಿಗಳು ಆತನ ಮೇಲೆ ಅಪ ಅಪೇಕ್ಷಣೆ ಮಾಡಿದ್ದು ಆಕ್ಷೇಪಣೆ ಆಕ್ಷೇಪಣೆ ಮಾಡಿದ್ದು ಕೆಲವು ದಿವಸಗಳಾದ ಮೇಲೆ ಯೇಸು ನೇಮಿಗೆ ತಿರುಗಿ ಬಂದನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಿ ಬಳೆಯಲಿದ್ದ ಬಳಿಯಲ್ಲಾದರೂ ಸ್ಥಳವಿಲ್ಲ ಸ್ಥಳವಿರಲಿಲ್ಲ ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಷ್ಟರಲ್ಲಿ ಕೆಲವು ಕೆಲವರು ಒಬ್ಬ ಪಾರ್ಶಿವಾಯಿ ರೋಗಿಯನ್ನು ನಾಲ್ಕು ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತ ಆ ಆತನಿದ್ದ ಮನೆಯ ಮೇಲ ಚಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶಿವಾಯಿ ರೋಗಿಯ ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಏಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶಿವಾಯಿ ರೋಗಿಗೆ ಮಗನೇ ನೀನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟೆವೆ ಎಂದು ಹೇಳಿದನು ಆದರೆ ಶಾಸ್ತ್ರಿಗಳ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಇವನು ಯಾಕೆ ಹೀಗೆ ಮಾತಾಡುತ್ತಾನೆ ಇನ್ ಇಂದು ಇದು ದೇವ ದೋಷಣೆ ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಿರೋ ಕ್ಷಮಿಸಬಲ್ಲರು ಬಲ್ಲರು ಎಂದು ಮಾತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಏಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ ನೀವು ನೀವು ನಿಮ್ಮ ಮನಸ್ಸಿನಲ್ಲಿ ಏಕೆ ಹೀಗೆ ಅಂದುಕೊಳ್ಳುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದೇ ಪಟ್ಟಿವೆ ಅನ್ನುವುದೋ ಅದು ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡಿ ಅನ್ನುವದು ಆದರೆ ಪಾಪಗಳನ್ನು ಕ್ಷಮಿಸುವ ಕ್ಷಮಿಸಲ್ ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿನ್ ನಿಮಗೆ ತಿಳಿದಿ ತಿಳಿದ ತಿಳಿಯಬೇಕು ಎಂದು ಹೇಳಿದನು ಪಾರ್ಶ್ವಹಿ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳಿದನು ಹೇಳುತ್ತೇನೆ ಅಂದನು ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು ಅದಕ್ಕೆ ಎಲ್ಲರೂ ಬೆರಗಾಗಿ ಇವನ್ ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿ ನೋಡಿಲ್ಲ ನೋಡಿದ್ದೇ ಇಲ್ಲ ಎಂದು ಹೇಳುತ್ತಾ ದೇವ ದೇವರನ್ನು ಕೊಂಡಾಡಿದರು ಯು ಯು ಇಪ್ಪತ್ತೆರಡರ ತನಕ ಶಾಂತಮನ್ ಸಿስተರ್ ಓತ್ತಿರ ಸರ್ ಶಾಂತಮನ್ ಸಿስተರ್ ಆ ಬ್ರದರ್ 13 ರಿಂದ 22 ಆತನ ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಪಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸಿ ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಅನಂತರ ಆತನು ಆತನ ಮನೆಯೊಳಗೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಸ್ಸರ ಪಂಕ್ತಿಯಲ್ಲಿ ಕೂತುಕೊಂಡರು ಅಂತವರು ಬಹು ಮಂದಿ ಇದ್ದರು ಪರಿಸಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ನೋಡಿರಿ ಎಂದು ಹೇಳಿದರು ಏಸು ಅದನ್ನು ಕೇಳಿ ಹ್ಮ್ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮ ಇಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಅಂದನು ಏಸು ಶಿಷ್ಯರ ಉಪಸ ಉಪವಾಸ ಮಾಡಿದ್ದಕ್ಕೆ ಮಾಡದ ಶಾಸ್ತ್ರಿಗಳು ಆತನ ಮೇಲೆ ಆಕ್ಷಾಪಣೆ ಮಾಡಿದ್ದು ಇದಲ್ಲದೆ ಯೋಹಾನನ ಶಿಷ್ಯರು ಪರಿಸಾಯರು ಉಪವಾಸವಾಗಿದ್ದರು ಅವರು ಆತನ ಬಳಿಗೆ ಬಂದು ಯುಹಾನನ ಶಿಷ್ಯರು ಪರಿಸಾಯರ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ ಮದುವೆ ಜನರು ತಮ್ಮ ಸಂಗಡ ಇದ್ದ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದುಂಟೆ ಮದಲಿಂಗನು ತಮ್ಮ ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ ಆ ಕಾಲದಲ್ಲೇ ಉಪವಾಸ ಮಾಡುವರು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ಗಂಟ ಬ್ರದ ರವಿ ಬ್ರದ ಕಾ ಹೊಸ ತುಂಡನ್ನು ಹಳೆಯ ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ ಹಚ್ಚಿದರೆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಯಾರು ಹಾಕಿಡುವುದಿಲ್ಲ ಇಟ್ಟರೆ ಆ ದ್ರಾಕ್ಷರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷರಸವು ಬುದ್ದಲಿಗಳು ಎರಡು ಕೆಟ್ಟು ಹೋಗುವವು ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡ ಹಾಕಿಡತಕ್ಕದ್ದು ಎಂದು ಹೇಳಿದನು ಯು ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟು ವರ್ಷದವರೆಗೆ ಶಕುಂತಲ ಅವ್ ನಮಸ್ತೆ ಆತನ ಶಿಷ್ಯರು ದಿನವ ಅಲಕ್ಷೆ ಮಾಡಿದ್ದು ಮಾಡುತ್ತಾರೆ ಮಾಡುತ್ತಾರೆಂದು ಶಾಸ್ತ್ರಿಗಳು ಆತನ ಮೇಲೆ ತಪ್ಪು ಬರೆಸಿದ್ದು ಆಕ್ಷೇಪಣೆ ಮಾಡಿದ್ದು ಏಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡಿ ನಡೆದು ಹೋಗುತ್ತಿರುವಾಗ ತೆನೆಗಳನ್ನು ಮುರಿದುಕೊಂಡು ಪರಿಸಾಯರು ಆತನನ್ನು ನೋಡು ಇವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು ಆತನು ಅವರಿಗೆ ತಾನು ಸಂಗಡ ಇದ್ದವರು ಕೊರತೆ ಉಳ್ಳವರಾಗಿ ಹಸಿದಾಗ ಏನು ಮಾಡಿದರೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು ಅವನು ಮಹಾಯಾಜಕನಾದ ಅಭಿಯಾತನ ಅಭಿಯಾತನ ಕಾವಲದಲ್ಲಿ ಕಾಲದಲ್ಲಿ ದೇವ ಮಂದಿರದೊಳಕ್ಕೆ ದೇವ ಮಂದಿರದೊಳಕ್ಕೆ ಹೋಗಿ ಯಾಚಕರು ಹೊರತು ಮತ್ಯಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದರು ಮತ್ತು ಆತನ ಅದನ್ನು ದಿನವೂ ಮನುಷ್ಯರಿಗೋಸ್ಕರವಲ್ಲ ಉಂಟಾಗಿದ್ದಲ್ಲ ಉಂಟಾಯಿತೇ ಉಂಟಾಗಿದೆ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ ಈಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೋಸ್ಕರ ಸಬ್ಬತ್ ದಿನಕ್ಕೂ ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು ಬರೆಸುವಂತೆ ಮೂರನೇ ದೇವ ಒಂದರಿಂದ ಹತ್ತೊಂಬತ್ತ ವಚನದವರೆಗೂ ನಮ್ಮ ಮಧ್ಯದವರು ಎಲ್ಲಪ್ಪ ಬ್ರದರ್ ಹೋಗ್ಬೇಕ ನಾ ಕೇಳ್ಕೊತೇನೆ ಸರಿ ಬ್ರದರ್ ಕೇಳ್ತೀ ಅವಾಜ್ ಹಾ ಕ್ಲಿಯರ್ ಕ್ಲಿಯರ್ ಇದೆ ಓಕೆ ಇನ್ನೊಂದು ಸಮಯದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗಿ ಹೋದಾಗ ಅಲ್ಲಿ ಕೈ ಬೆತ್ತಿ ಹೋದವ ಒಬ್ಬನು ಇದ್ನನು ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬದ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನು ಏನು ಎಂದು ಆತನನ್ನು ಪಂಚಿ ನೋಡುತ್ತಾ ಇದ್ದರು ಆತನು ಕೈಬತ್ತಿದವನಿಗೆ ಎದ್ದು ನಡಿವೆ ಬಾ ಎಂದು ಹೇಳಿ ಅವರಿಗೆ ಅವರಿಗೆ ಸಬ್ಬ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ನ್ಯಾಯವು ಮೇಲನ್ನು ಮಾಡುವುದು ಏಡನ್ನು ಮಾಡುವುದು ಪ್ರಾಣವನ್ನು ಉಳಿಸುವುದು ತೆಗೆಯುವುದು ಎಂದು ಹೇಳಲು ಹೇಳಲು ಅವರು ಸುಮ್ಮನಿದ್ದರು ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖ ಪಟ್ಟು ಕೋಪದಿಂದ ಸುತ್ತಲೂ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಕೈ ಚಾಚಿದನು ಕೈ ವಾಸಿಯಾಯಿತು ಪರಿಷಾಯರು ಹೊರಕ್ಕೆ ಹೋಗಿ ಕೂಡಲೇ ಹ್ಮ್ ಹೊರಗೆ ಹೋಗಿ ಕೂಡಲೇ ಯೋಗ್ಯರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರುದ್ಧವಾಗಿ ಆಲೋಚಿಸಿ ಆಲೋಚನೆ ಮಾಡಿಕೊಂಡರು ಯೇಸು ಇಂಗಡವಾಗಿ ಹೋಗಿ ಹನ್ನೆರಡು ಮಂದಿ ಅಪೊಸ್ತಲರನ್ನು ನೇಮಿಸಿದ್ದು ಏಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು ಗಲ್ಲಾಯದಿಂದ ಬಹು ಜನರು ಆತನ ಹಿಂದೆ ಹೋದರು ಇದಲ್ಲದೆ ಆತನು ಇಂತಿಂಥ ಕೆಲಸಗಳನ್ನು ಮಾಡುತ್ತಾನೆಂದು ಕೇಳಿ ಜ ಬಹು ಜನರು ಯುದಾಯದಿಂದಲೂ ಎರುಸೋ ಎರುಸಲಮ್ನಿಂದಲೂ ಇದೋ ಇದೋಮಾಯದಿಂದಲೂ ಯರ್ದಾನ್ ಹೊಳಿಯ ಆಚೆಯಿಂದಲೂ ತೂರ್ ಶಿದೋನ್ ಪಟ್ಟಣಗಳು ಸುತ್ತಲಿಂದಲೂ ಆತನ ಬೆಳೆಗೆ ಬಂದರು ಜನರು ಗುಂಪಾಗಿ ಇರುವುದರಿಂದ ಮೈ ಮೇಲೆ ಬಿದ್ದು ನೂಕಾರಂದು ಆತನು ತನಗೆ ಒಂದು ದೋಣಿಯನ್ನು ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು ಯಾಕಂದರೆ ಆತನ ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದ ಅವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೈ ಮೇಲೆ ಬೀಳುತ್ತಿದ್ದರು ಆ ಮತ್ತು ದೆವ್ವಗಳು ಆತನನ್ನು ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು ನೀನು ದೇವಕುಮಾರ್ನೆಂದು ಗುರುತಿದ್ದ ಕೂಗುತ್ತಿದ್ದವು ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟ್ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನು ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಆತನು ಹನ್ನೆರಡು ಮಂದಿಯನ್ನು ಆರ್ಚಿ ಅವರ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಉಳ್ಳವರಾಗಿ ಸುವಾರ್ತಿಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳಿಸಬೇಕೆಂತಲೂ ಹನ್ನೆರಡು ಹನ್ನೆರಡು ಮಂದಿಯನ್ನು ಆರ್ಚಿ ನೇಮಿಸಿದನು ಶಿಮೋಣನ್ ಎಂಬವನಿಗೆ ಪ್ರೇತನ್ ಎಂದು ಹೆಸರನ್ನು ಇಟ್ಟನು ಜುಬುದಾಯನ ಮಗನಾದ ಯಾಕೋವನಿಗೂ ಯಾಕೋಬನ ತಮ್ಮನಾದ ಆ ಯಹೋನಿಗೂ ಬೋನಿ ಬೋರ್ ಬೋರ್ಜಿಸ್ ಅಂದರೆ ಗುಡುಗಿನ ಮರಿಗಳು ಎಂದು ಹೆಸರು ಹೆಸರಿಟ್ಟನು ಉಳಿದವರು ಯಾರೆಂದರೆ ಆಂಧ್ರಯ ಫಿಲಿಪೋಲೋಮಯ ಮತ್ತಾಯ ತೋಮ ಅಲ್ಪಯನ ಮಗನಾದ ಯಾಕೋಬಾಭಿಮಾನಿ ಎಂದು ಹೆಸರುಗೊಂಡ ಶಿಮೋನ್ ಯೇಸುವನ್ನು ಹಿಡಿದು ಕೊಟ್ಟ ಯೇಸುವನ್ ಹಿಡಿದು ಕೊಟ್ಟ ಇಸೋರ್ ಏಪಾ ಯೋಧನು ಇವರೇ ಥ್ಯಾಂಕ್ ಯು ಬ್ರದರ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರ ಸಾರ್ ಈಗ ಇಪ್ಪತ್ತರಿಂದ ಮೂವತ್ತೈದರವರೆಗೂ ದೀಪ ಸಿಸ್ಟರ್ ರೀಡ್ ಮಾಡ್ಬೇಕ ನಾನು ಕೇಳ್ಕೊತೇನೆ ದೀಪ ಸಿಸ್ಟರ್ ಓ ಸರ್ ಇಪ್ಪತ್ತರಿಂದ ಮೂವತ್ತೈದು ಓಕೆ ಏಸುವಿನ ವೈರಿಗಳು ಆತನನ್ನು ದೂಷಿಸಿದ್ದು ಆತನ ಸ್ವಂತ ಜನರು ಆತನ ವಿಷಯವಾಗಿ ಅನುಮಾನ ಪಟ್ಟದ್ದು ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆ ನೆರೆದ ನೆರೆದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿಯಿದ್ದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು ಇದಲ್ಲದೆ ಎರುಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆ ಬೆಲ್ಜೆಬುಳನು ಆ ಹಿಡಿದಿದ್ದಾನೆಂದಲು ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂದಲೂ ಹೇಳುತ್ತಿದ್ದ ಹೇಳುತ್ತಿದ್ದರು ಆತನು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ ಸೈತಾನನು ಸೈತಾನನನ್ನು ಬಿಡಿಸುವುದು ಉಂಟು ಒಂದು ರಾಜ್ಯದಲ್ಲಿ ಬೇ ವೇದ ಉಂ ಹುಟ್ಟಿದರೆ ಆ ರಾಜ್ಯವು ಉಳಿಯ ಲಾರದು ಒಂದು ಮನೆಯಲ್ಲಿ ಬೇದ ಹುಟ್ಟಿ ಹುಟ್ಟಿದರೆ ಆ ಮನೆಯು ನಿಲ್ಲಲಾರದು ಅದ ಅದರಂತೆ ಅಹ್ ಸೈತಾನ್ ಸೈತಾನನು ತನಗೆ ವಿರೋಧವಾಗಿ ಎದ್ದು ತನ್ನಲ್ಲಿ ಬೇದ ಹುಟ್ಟಿಸಿಕೊಂಡರೆ ಅವನು ನಿಲ್ಲಲಾರ ನಿಲ್ಲಲಾರದೆ ನಾಶವಾಗಿ ಹೋಗುವನು ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಕೊಕ್ಕು ಅವನ ಅಹ್ ಸ್ವಂತವನ್ನು ಸುಳು ಸುಳುಗೊಳ್ಳುವುದಕ್ಕಾಗುವುದಿಲ್ಲ ಗಟ್ಟಿ ಗಟ್ಟಿ ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಳು ಕೊಂಡ ಸುಳುಗೊಂಡನು ಇದಲ್ಲದೆ ಅವನ್ ಅವರು ಇವನಿಗೆ ದೆವ್ವ ಹಿಡಿದ ಹಿಡಿದಿದೆ ಎಂದು ಹೇಳಿದ್ದರಿಂದ ಆತನು ಅವರಿಗೆ ನಿಮಗೆ ಸ ಸತ್ಯವಾಗಿ ಹೇಳುತ್ತೇನೆ ಮನುಷ್ಯರು ಎಷ್ಟು ದೂಷಿಸಿದಾಗ್ಲು ಅವರು ಮಾಡುವ ಎಲ್ಲಾ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದು ಎಂದಿಗೂ ಕ್ಷಮಾಪಣೆ ಹೊಂದನು ಅವನು ಶಾಶ್ವತ ಪಾಪಿ ಪಾಪದೊಳಗೆ ಸೇರಿ ಸೇರಿದವನಾದ ಆದನು ಎಂದು ಹೇಳಿದನು ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯು ತಮ್ ತಮ್ಮ ತಮ್ಮಂದಿರು ಬಂದು ಹೊರಗೆ ನಿಂತು ನಿಂತುಕೊಂಡು ಆತನನ್ನು ಕರೆ ಅಹ್ ಕಳುಹಿಸಿದರು ಆ ಜನರು ಆತನಿಗೆ ನಿನ್ನ ತಾಯಿಯು ನಿನ್ನ ತಮ್ಮನು ನಿನ್ನನ್ನು ಹುಡುಕ ಹುಡುಕಿಕೊಂಡು ಬಂದರೂ ಹೊರಗೆ ನಿಂತಿರುತ್ತಾರೆ ಎನ್ ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ನನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ ಈಗೋ ನನ್ನ ತಾಯಿ ನನ್ನ ತಮ್ಮಂದಿರು ದೇವರ ಚಿತ್ತವನ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು ಥ್ಯಾಂಕ್ ಯು ಬ್ರದರ್ ಹಾ ಥ್ಯಾಂಕ್ ಯು ಸಿಸ್ಟರ್ ನಾಲ್ಕನೇ ಅಧ್ಯಾಯ ಮಾರ್ಕನ ಬ್ರದರ್ಸ್ ಅಥವಾ ಒಂದರಿಂದ ಆಹ್ ವಚನ ತನಕ ಸರೋಜ ಸಿಸ್ಟರ್ ಹಾ ಬ್ರದರ್ ದೇವರ ರಾಜ್ಯವನ್ನು ಕುರಿತ ಸಾಮ್ಯಗಳು ಆತನು ತಿರುಗಿ ಸಮುದ್ರ ದಂಡ ಸಮುದ್ರದ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು ಬಹು ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಲ್ಲಿದ್ದ ದೋಣಿ ಹತ್ತಿ ಕೂತುಕೊಂಡನು ಆ ಜನರು ಸಮುದ್ರದ ಹತ್ತರ ನೆಲದ ಮೇಲೆ ಇದ್ದರು ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದನು ಆ ಉಪದೇಶದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ ಹೇಳಿರಿ ಸಾರಿ ಕೇಳಿರಿ ಕೇಳಿರಿ ಬಿತ್ತುವವನ್ನು ಬಿತ್ತುವುದಕ್ಕೆ ಹೊರಟನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟಿದ್ದರಿಂದ ಅವು ಫಲ ಕೊಡಲಿಲ್ಲ ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು ಮೂವತ್ತರಷ್ಟು ಒಂದು ಅರವತ್ತರಷ್ಟು ಒಂದು ನೂರರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು ಹನ್ನೆರಡು ಮಂದಿ ಶಿಷ್ಯರು ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು ಆತನು ಅವರಿಗೆ ದೇವರಾಜ್ಯದ ಗುಟ್ಟು ನಿಮಗೇಕೆ ಕೊಟ್ಟಿದೆ ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರಿಯಲ್ಲಿವೆ ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳಬಾರದು ಹಾಗೆ ಕಂಡು ತಿಳುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನ ಹೊಂದರು ಎಂದೇ ಮರೆಯ ಮರೆ ಮಾಡಲಾಗಿದೆ ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ ಹಾಗಾದರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳುಕೊಂಡಿರಿ ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಲಾಗಿರುವವರು ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನ ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು ಆಶ್ಚರ್ಯದಿಂದಂಟಾಗುವ ಮೋಸವು ಇತರ ವಿಷಯಗಳು ಮೇಲನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು ಮೂವತ್ತರಷ್ಟಾಗಲಿ ಅರವತ್ತರಷ್ಟರಾಗಲಿ ನೂರರಷ್ಟಾಗಲಿ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು ಸಾಕ ಬ್ರದರ್

ದೇವ ದೀಪ ದೀಪ ಸ್ಕಂಬದ ಮೇಲೆ ಇಟ್ಟಾರಲ್ಲ ಇಡುತ್ತಾರಲ್ಲ ಯಾವಾಗಲಿ ಪ್ರಕಾಶಕ್ಕೆ ಬರಬೇಕು ಹೊರತು ಆ ರಾಶವಾಗಿ ಇರುವುದಿಲ್ಲ ಯಾವ ದ ಬರು ಬೇಕು. ಬೈಲಿಗೆ ಬೈಲಿಗೆ ಬರಬೇಕು ಯೋರತ್ತು ಕೂಡ ಇರುವುದಿಲ್ಲ ಕೆ ವ ಗಿ ಕೆ ಕೇಳಿ ವ ದ ಕೆ ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ ಎಂದು ಹೇಳಿದನು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಇಪ್ಪತ್ನಾ ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕರ ತನಕ ಸಾಕ್ಷಿ

ಮತ್ತು ಆತನು ಆತನು ಅವರಿಗೆ ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ ನೀವು ಅಳೆಯುವ ಅಳತೆಯಿಂದ ಅಳತೆಯಿಂದಲೇ ನಿಮಗೂ ಅಳೆಯ ಅಳೆಯುವರು ಇನ್ನೂ ಕೂಡಿಸಿ ಕೊಂಡವ ಕೊಂಡವರು ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ತೆಗೆಯಲ್ಪಡುವುದು ಎಂದು ಹೇಳಿದ್ದನು ಇನ್ನು ಆತನು ಅವರಿಗೆ ಹೇಳಿದ್ದ ಒಬ್ಬ ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗು ಮಲಗು ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು ಇದರಂತೆ ದೇವರ ರಾಜ್ಯ ಭೂಮಿಯ ಮೊದಲು ಮೊದಲು ಗರಿ ಗರಿಯನ್ನು ಗರಿಯನ್ನು ಆಮೇಲೆ ಒಡೆಯನ್ನು ತರು ತರುವಾಯ ತೆನೆಯಲ್ಲಿ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ ಆದರೆ ಫಲವಾಗಿದ್ದ ಕೂಡಲೇ ಫಲವಾಗ ಫಲವಾಗಿದ್ದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯ ಕೊಯ್ಯುತ್ತಾನೆ ಅಂದನು ಇನ್ನು ಆತನು ಹೇಳಿದ್ದು ದೇವರ ರಾಜ್ಯವನ್ನು ಯಾವುದಕ್ಕೆ ಒಲಿ ಒಲಿಸೋಣ ಯಾವ ಸಾಮ್ಯದಿಂದ ಅದನ್ನು ತೋರಿಸೋಣ ಅದು ಅದು ಸಾಸಿವೆ ಕಾಳಿ ಕಾಳಿನಂತಿರುತ್ತದೆ ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿ ಇರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿ ಬಿತ್ತಿದ್ದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿ ಪಲ್ಯಗಳ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅದನ್ನು ಅಂದನು ಆತನು ಆ ಆತನು ಈ ಈ ತರದ ಅನೇಕ ಸಾಮ್ಯಗಳಿಂದ ಜನರ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನೂ ಎಲ್ಲವನ್ನೂ ಬಿಚ್ಚಿ ಹೇಳಿದ್ದನು ಪ್ರಿಯಾ ಅಂಕಲ್ ಅಂಕಲ್ ನಾಲ್ಕನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತೊಂದರ ತನಕ ಓದು ಅಂಕಲ್ ಯೇಸು ಸಮುದ್ರದ ಮೇಲಾಣ ಬಿರುಗಾಳಿಯನ್ನು ನಿಲ್ಲಿಸಿದ್ದು ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು ಬೇರೆ ದೋಣಿಗಳು ಆತನ ಸಂಗಡ ಇದ್ದವು ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಆತನು ದೋಣಿಯ ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂ ತಲೆ ಗಿಂಬನ್ನು ತಲೆಗಿಂಬನ್ನು ಹೊರಗಿ ಹೊರಗಿ ನಿದ್ದೆ ಹೊರಗಿ ನಿದ್ದೆ ಮಾಡುತ್ತಿದ್ದನು ಮಾಡುತ್ತಿದ್ದನು ಅವರು ಆತನನ್ನು ಎಬ್ಬಿಸಿ ಗುರುವೆ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಮೊರೆಯಬೇಡ ಮೊರೆಯಬೇಡ ಎಂದು ಅಪ್ಪಣ ಕೊಟ್ಟನು ಅಪ್ಪಣ ಕೊಟ್ಟನು ಕೂಡುತ್ತಲೇ ಕೂಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ತರುವಾಯ ಆತನು ಅವರನ್ನು ಯಾಕೆ ಧೈರ್ಯ ಕೊಡುತ್ತೀರಿ ಧೈರ್ಯ ಎಡುತ್ತೀರಿ ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು ಈತನು ಯಾರಿರ ಬಹುದು ಗಾಳಿಯು ಸಮುದ್ರವು ಸಹ ಆತನು ಕೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಅಂಕಲ್ ಸಾಕು ಸಾಕು ಇದು ಸಿಸ್ಟರ್ ಯಾವ್ದು ರೆಡ್ಮಿ ಟೋಲೋ ಸಿ ಅಂತ ಐತಲ್ಲ ಬ್ರದರ್ ಸಿಸ್ಟರ್ ಲಾರೆನ್ಸ್ ಲಾರೆನ್ಸ್ ಅವರು ಓದಕ್ಕಾಗಲ್ಲ

ಅವರು ಸಮುದ್ರದ ಆಚೆ ದಡಕ್ಕೆ ಗೆರೆಸೇನರ ಸೀಮೆಗೆ ಮುಟ್ಟಿದರು ಆತನು ದೋಣಿಯಿಂದ ಎಳೆದು ಬಂದ ಕೂಡಲೇ ದೇವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಎದುರಿಗೆ ಬಂದನು ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು ಅವನು ಸರಪಿಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿ ಹಾಕಿದ್ದನು ಅವನನ್ನು ಇನ್ನು ಯಾರು ಸರಪಣಿಗಳಿಂದಾದರೂ ಕಟ್ಟಲಾರದೆ ಗೊಂದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗುಹೆಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತ ಕಲ್ಲುಗಳಿಂದ ತನ್ನನ್ನು ಪಡೆದುಕೊಳ್ಳುತ್ತಾ ಇದ್ದನು ಅವನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡವಿದ್ದು ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಪರಾತ್ಮಕ ದೇವರ ಮಗನೇ ನನ್ನ ಗುಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು ಯಾಕೆಂದ್ರೆ ಯಾಕೆಂದರೆ ಎಲ್ಲಾದ್ವ್ವಾ ನನ್ನ ಬಿಟ್ಟು ಹೋಗು ಎಂದು ಯೇಸು ಹೇಳಿದನು ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಯಾಕೆಂದರೆ ನಾವು ಬಹು ಬಹು ಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಅಲ್ಲಿಯ ಗುಡ್ಡದಲ್ಲಿ ಗದಲ್ಲಿ ಹಂದಿಗಳ ದೊಡ್ಡ ಗುಂಪು ದೊಡ್ಡ ಹಿಂಡು ಮೇಯುತ್ತಿತ್ತು ಆ ದೇವ್ಗಳು ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿ ಕೊಡು ಎಂದು ಬೇಡಿಕೊಂಡವು ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೇವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬೀತು ಅಲ್ಲಿ ಉಸಿರುಗಟ್ಟಿ ಸತ್ತಿತು ಹೆಚ್ಚು ಕಡಿಮೆ ಎರಡು ಸಾವಿರ ಹಂದಿಗಳಿದ್ದವು ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರುಗಳಲ್ಲಿ ಹಳ್ಳಿಗಳಲ್ಲಿ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಏಸುವಿದ್ದಲ್ಲಿಗೆ ಬಂದು ಆ ದೇವ್ವ ಹಿಡಿದವ ಹಿಡಿದಿದ್ದವನು ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನು ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೇವ ಹಿಡಿದಿದ್ದವನಿಗೆ ಹೀಗೆ ಹೀಗೆ ಹೀಗಾಯಿತೆಂಬುದನ್ನು ಈ ಹಂದಿಗಳ ವಿಷಯವನ್ನು ಅವರಿಗೆ ತಿಳಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು ಆದನು ದೋಣಿಯನ್ನು ಹತ್ತುವಾಗ ಆ ದೆವು ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು ಆದ್ರೆ ಆತನು ಅವನನ್ನು ಇರಗೊಡದೆ ಅವನಿಗೆ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿ ನಿನಗೆ ಕರುಣೆ ಇಟ್ಟು ನಿನಗೆ ಎಂದೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು ಅವರು ಹೊರಟು ಹೋಗಿ ಏಸು ತನಗೆ ಮಾಡಿದ ಉಪಕಾರಗಳನ್ನು ದೇಖಪೋಲಿ ಎಂಬ ಸೀಮೆಯಲ್ಲಿ ಸಾರಕ್ಕೆ ಪ್ರಾರಂಭಿಸಿದನು ಎಲ್ಲರೂ ಆಶ್ಚರ್ಯಪಟ್ಟಾರೆ ದೇವರಿಗೆ ಇಪ್ಪತ್ತ ಒಂದರಿಂದ ಮೂವತ್ತ ನಾಲ್ಕರ ತಂಕ ಮಂಜುಳಾ ಓದ್ಬೇಕು ಏಸು ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಮತ್ತು ಒಬ್ಬ ಸ್ತ್ರೀಯ ರಕ್ತ ಕುಸುಮ ರೋಗವನ್ನು ವಾಸಿ ಮಾಡಿದ್ದು ಏಸು ತಿರುಗಿ ದೋಣಿಯಲ್ಲಿ ಈಚೆ ದಳಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು ಆತನು ಸಮುದ್ರದ ದಳದಲ್ಲಿದ್ದನು ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಆಯನೆಂಬುವನು ಬಂದು ಏಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ ಆಕೆಯು ಸಾಯುತ್ತಾಳೆ ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರ ಆತನನ್ನು ನೂಕಿಕೊಂಡು ಹಿಂದೆ ಹೋದರು ಆಗ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗ ಬಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತ ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಆ ಹೆಂಗಸು ಯೇಸುವಿನ ಸ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು ಆ ಕ್ಷಣವೇ ಏಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ ಜನರು ನಿನ್ನನ್ನು ನೂಕುವುದನ್ನು ಕಂಡು ಕಂಡುಕೊಂಡು ನನ್ನನ್ನು ಯಾಕೆ ಇಟ್ಟಿದ್ದಾರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು ಆದರೆ ಆತನ ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತ ನೋಡುತ್ತಾ ಇರಲಾಗಿ ಆ ಹೆಂಗಸು ತನ್ನ ಗಾದದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು ಆತನು ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಥ್ಯಾಂಕ್ ಯು ಐದನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತ ಮೂರು ಪ್ರಿಯ ಈಗ ಯಾರು ಓದಿದ ಪ್ರಿಯಾ ಓದಿದ್ಲ ಸಾಕ್ಷಿ ಓದಿದ್ಲು ಈಗ ಫಸ್ಟ್ ನಾನು ಪ್ರಿಯ ಓದಿದ್ನಕ್ಕ

ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ತೀರಿ ಹೋದಳು ಇನ್ನು ಇನ್ನೇಕೆ ಗುರುವಿಗೆ ತೊಂದರೆ ಕೊ ಕೊಡುವುದು ಅಂದರು ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು ಮತ್ತು ಆತನು ಪೇತ್ರ ಯಾಕೋಬ ಯಾಕೋಬನ ಪೇತ್ರ ಯಾಕೋಬನ ಕೋಬ ಯಾಕೋಬನ ಪೇತ್ರ ಯಾಕೋಬ ಯಾಕೋಬನ ತಮ್ಮ ತಮ್ಮನಾದ ಯೋಹವನ ಇವರೇನೆ ಇವರನ್ನೇ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಬೇಕು ಬರಗೋಡ ಬರಗೋಡಲಿಲ್ಲ ಅವರು ಆ ಸಭಾ ಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು ಕೆಲವರು ಬಹಳವಾಗಿ ಆಳುವುದನ್ನು ಗೋಳಾಡುವುದನ್ನು ಅಳುವುದನ್ನು ಗೋಡಾ ಗೋಳಾಡುವುದನ್ನು ಹ್ಮ್ ಕಂಡನು ಆತನು ಹೊಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಏಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತ ಆತನನ್ನು ಹಾಸ್ಯ ಮಾಡಿದರು ಹಾಸ್ಯ ಮಾಡಿದರು ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಂದೆಯ ತಂದೆ ತಾಯಿ ತಂದೆ ತಾಯಿಗೆ ತಂದೆ ತಾಯಿಯಾದ ತಂದೆ ತಾಯಿಗಳನ್ನು ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದ ಹುಡುಗಿ ಹಿಂದೆಲೆಗೆ ಹುಡುಗಿ ಇದ್ದಲಿಕ್ಕೆ ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ

ಏಳು ಎನ್ನುತ್ತೇನೆ ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು ಆಕೆಯು ಹನ್ನೆರಡು ಹನ್ನೆರಡು ವರ್ಷ ವಯಸ್ಸಿನವಳು ವಯಸ್ಸಿನವಳು ಅವರು ಬಹಳ ಬೆರಗ ಬೆರಗಾದರು ಆಮೇಲೆ ಆತನು ಅವರಿಗೆ ಹೌದು ಇದ್ದು ಯಾರಿಗೂ ಯಾರಿಗೂ ತಿಳಿಯಬಾರದೆಂದು ಯಾರಿಗೂ ತಿಳಿಯಬಾರದೆಂದು ಬಹು 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 ಖಂಡಿತವಾಗಿ ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು ಸಹೋದರ ಸಹೋದರಿಗಳೇ ಇದುವರೆಗೂ ಕೂಡ ಸಂಜೆ ವೇಳೆಯಲ್ಲಿ ತಂದೆಯಾದ ದೇವರು ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಮಾರ್ಕಾನು ಬರದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಐದನೇ ವಚನ ಐದನೇ ಅಧ್ಯಾಯದವರೆಗೂ ಎಲ್ಲಾ ಸಹೋದರ ಸಹೋದರುಗಳು ಕೂಡಿ ವಾಕ್ಯವನ್ನು ಓದುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿಯೂ ನಾವೆಲ್ಲರೂ ಸಹ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗುತ್ತಾ ಅಂತಿಮವಾಗಿ ಈ ಬೈಬಲ್ ರೀಡಿಂಗ್ ಕೋಟವನ್ನು ಮುಗಿಸುವ ಒಂದು ಕೊನೆಯ ಮಟ್ಟದಲ್ಲಿ ಬಂದಿರುವಾಗ ಶ್ರೀಕಾಂತ್ ಬ್ರದರ್ ಸಿಸ್ಟರ್ ಇದಾರ ಶ್ರೀಕಾಂತ್ ಬ್ರದರ್ ರೆಕಾರ್ಡ್ ಸ್ಟಾಪ್ ಮಾಡಿ ರೆಕಾರ್ಡ್ ಯಾರ ಹತ್ರ ಇದೆ ನನ್ನ ಹತ್ರ ಇಲ್ಲ ಶ್ರೀಕಾಂತ್ ಬ್ರದರ್ ಇದ್ರ ಪ್ರೇಯರ್ ಮಾಡ್ತಾರೆ ಒಂದು ಲಾಸ್ಟ್ ಪ್ರೇಯರ್ ನಿಮ್ಮ ಹತ್ರ ಇದೆ ರೆಕಾರ್ಡ್ ನನ್ನ ಹತ್ರ ನನ್ನ ಹತ್ರ ಇಲ್ಲ ಸಿಸ್ಟರ್ எப்பாரு எல்லாருந்தாங்ல <laughs> 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 ಭೂಮಿ ಆಕಾಶವನ್ನು ಉಂಟು ಮಾಡಿದ ಶಿವಶಕ್ತನ ದೇವ್ರೆ ಒಂದು ರಾತ್ರಿ ಒಳಿಗಾಗಿ ಸ್ತೋತ್ರಪ್ಪ ದೇವ್ರೆ ಓದಿದಂತ ಎಲ್ಲಾ ಸೋದರ ಸಹೋದರನ್ನು ಸ್ವಾಮಿ ಇಲ್ಲಿವರೆಗೂ ಎಲ್ಲರನ್ನೂ ಎಚ್ಚರಿಸಿಟ್ಟು ದೇವ್ರೆ ಓದಿಸ್ಕಾಗಿ ಸ್ತೋತ್ರ ದೇವ್ರೆ ಇನ್ನು ಹೆಚ್ಚಾಗಿ ಓದುವಂತೆ ದೇವ್ರೆ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ ಹಾಗೆ ಬೇಕಾದ್ರೂ ಜ್ಞಾನ ತಿಳುವಳಿಕೆ ಹಾಗೆ ದೇವರ ಆತ್ಮ ಸಹಾಯವನ್ನು ಪ್ರತಿ ಹೃದಯದಲ್ಲಿ ಪಾಲಿಸ್ರಿ ಹಾಗೆ ದೇವ್ರೆ ತಂದೆ ಮಗನ ಹೆಸರಿನಲ್ಲಿ ಸ್ವಾಮಿ ಸತ್ಯದಲ್ಲಿ ನಡೆದು ದೇವ್ರೆ ಅವ್ರ ಓಟ ಓಡಿ ಮುಗಿಸಿ ಚಿರಚಿತ್ತವಾಗಿ ಬರುವಂತ ಕಷ್ಟ ಅವಮಾನ ಸಹಿಸಿಕೊಂಡು ಅಪ್ಪ ಕರ್ತನೆ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ರೆ ನನ್ನ ತನ್ನ ಆಚೆಸನ್ನು ನಿರಾಕರಿಸಿ ನನ್ನ ಶಿಲ್ಬೆನ ಹೊತ್ಕೊಂಡು ಬರಲಿ ಎಂಬುದಾಗಿ ಪ್ರಕಾರ ಕರ್ತನೆ ಜೋಸ್ಲಿಕ್ಕೆ ಕೃಪೆ ಮಾಡ್ರಿ ಎಲ್ಲಾ ಸಹೋದರ ಸೌಧರನ್ನು ಹೆಚ್ಚಾಗಿ ಬಲಪಡಿಸಿ ಹಾಗೆ ಅವ್ರ ಬೇಕಾದಂತ ಜ್ಞಾನ ತಿಳುವಿಕೆ ಇದ್ದೆ ಬುದ್ಧಿಯನ್ನು ದಯ ದಯಪಾಲಿಸು ಈ ಆನ್ಲೈನ್ ಕ್ಲಾಸನ್ನು ಆಶ್ರವಸು ಅವ್ ಇಲ್ಲಿವರೆಗೂ ಬ್ರದರ್ ಕಲಿಸ್ಕೊಡುವಂತ ಬ್ರದರ್ ಆಶ್ರವಸು ಎಲ್ಲರನ್ನೂ ಸ್ವಾಮಿ ಈ ಕೃಪೆಯಿಂದ ನಡೆಸಿದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನೆ ಯೇಸು ಕೃಷ್ಣ ಹೆಸರು ಪ್ರಾರ್ಥಿಸ್ತಪ್ಪ ನಮ್ಮ ಹೋಗ್ತಂದೆ ಆಮೇನ್ थैंक यू ब्रदर एला सहोदर सौदर्य को तुम बात थैंक्स इलाज़ इलाज़ सौदर्स नमस्ते इलाज़ की नमस्ते नमस्कार इलाज़ सौदर्स सौदर्य नमस्ते इलाज़ की नमस्ते नमस्ते गुड नाइट गुड नाइट गुड नाइट गुड नाइट शुभ रात्रि शुभ रात्रि इलाज़ की शुभ रात्रि गुड नाइट